ಸೊ ಜಿಗುರ್ಮಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವಾಗಲೇ ಬ್ರೇಕ್ ಹೋಗಕ್ಕೆ ಮೊದಲು ನಿಮ್ಮ ವಿಚಾರ ಏನು ಹೇಳ್ತಾ ಇದ್ದೀರಿ? ನನ್ನ ಫ್ರೆಂಡು ಹೇಳ್ತಾ ಇದ್ರು ಮೋಟರ್ ವೆಹಿಕಲ್ ಆ್ಯಕ್ಟ್ ಯಾವ ರೀತಿ ಇದೆ ಅಂತಂದರೆ, ಒಂದು ಆಫೀಸರು ವೆಹಿಕಲ್ನ ನಿಲ್ಲಿಸಿದರೆ ಅವನು ನೀವು ಎಷ್ಟೇ ಸರಿ ಇದ್ದರೂ ದಂಡ ಹಾಕ್ಬೋದು ಅಂತ ಆ ಥರ ಇದೆ ವೆಹಿಕಲ್ ಆ್ಯಕ್ಟು ಅಂತ. ಅಷ್ಟು ಅದರಲ್ಲಿ ರೂಲ್ಸು ಕಾನೂನುಗಳಿದೆ, ನೀವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ನಿಮ್ಮ ಗಾಡಿ ಎಲ್ಲ ಸರಿ ಇದ್ದರೂ ಕೂಡ ದಂಡ ಹಾಕ್ಬೋದು, ಅಷ್ಟು ರೂಲ್ಸ್ಗಳಿದೆ ಅದರಲ್ಲಿ ಅಂತ. ಹೌದು, ನಿಜ. ಯಾಕಂದರೆ ರೂಲ್ಸ್ ಆಫ್ ರೋಡ್ ರೆಗ್ಯುಲೇಷನ್ ಅಂತ ಒಂದು ಕಾನೂನು ಇದೆ. ಅದರ ಪ್ರಕಾರ ಪ್ರತಿಯೊಂದು, ಅಂದರೆ ರೈಟ್ ಟರ್ನ್ ಯಾವ ಥರ ತೊಗೊಬೇಕು, ಲೆಫ್ಟ್ ಟರ್ನ್ ಯಾವ ಥರ ತೊಗೊಬೇಕು, ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಅದು ಬಹಳ ವಿವರವಾಗಿ ಇದೆ ಅದು ಕಾನೂನು. ಅದು ಅದು ಮೋಸ್ಟ್ ಪ್ಲೇಸಸ್ಸಲ್ಲಿ ಅದು ಇಂಪ್ಲಿಮೆಂಟು ಸಹ ಮಾಡಿದ್ದೀವಿ ನಾವು. ಬಟ್ ಏನಾಗುತ್ತೆ, ಯಾವುದೇ ಒಂದು ಕಾನೂನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಕ್ಸೆಪ್ಟಬಿಲಿಟಿ ಲೆವೆಲ್ನ ಸಹ ನೋಡ್ತೀವಿ. ಜನ ಅದು ಎಷ್ಟು ಯಾವ ಮಟ್ಟದಲ್ಲಿ ತೊಗೊಳ್ತಾರೆ ಅದು ಅಂತ, ಎಷ್ಟು ಅಕ್ಸೆಪ್ಟಬಿಲಿಟಿ ಲೆವೆಲ್ ಸೊಸೈಟಿನಲ್ಲಿ ಎಷ್ಟಿದೆ ಅಂತ, ಆ ಸೊಸೈಟಿದು ಅಕ್ಸೆಪ್ಟಬಿಲಿಟಿ ಲೆವೆಲ್ ನೋಡಿಕೊಂಡು ನಾವು ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈ ಸೀಟ್ ಬೆಲ್ಟ್ ನಾವೇನು ಈಗ ಫೆಬ್ರವರಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಇನ್ನು 5 ವರ್ಷ ಹಿಂದೆ ಇಂಪ್ಲಿಮೆಂಟ್ ಮಾಡಿದ್ದಿದ್ರೆ ಆವಾಗ ಸ್ವಲ್ಪ ಅಕ್ಸೆಪ್ಟಬಿಲಿಟಿ ಕಡಿಮೆ ಇತ್ತು, ಆವಾಗ ಲೆಜಿಟಿಮೇಸಿನೂ ಅಷ್ಟು ಇರಲಿಲ್ಲ, ಅದಕ್ಕಾಗಿ ಅಷ್ಟು ಅದು ಸಕ್ಸಸ್ ಆಗ್ತಾ ಇರಲಿಲ್ಲ. ಬಟ್ ಈಗ ಆ ಸ್ವಲ್ಪ ಲೆವೆಲ್ ಬಂದಿದ್ದೀವಿ, ಅಂದರೆ ಅಕ್ಸೆಪ್ಟಬಿಲಿಟಿ ಲೆವೆಲ್ ಜಾಸ್ತಿ ಇದೆ ಮತ್ತು ನಮ್ಮ ಲೆಜಿಟಿಮೇಸಿ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಟ್ರಾಫಿಕ್ ಪೊಲೀಸ್ ಲೆಜಿಟಿಮೇಸಿ ಅಂತ ಹೇಳ್ತೀವಿ, ಲೆಜಿಟಿಮೇಟ್ ಟು ಇಂಪ್ಲಿಮೆಂಟ್ ಏನಿಲ್ಲ. ಸೊ ಜಾಸ್ತಿ ಆಗಿರೋದ್ರಿಂದ ಆ್ಯಂಡ್ ಕ್ರೆಡಿಬಿಲಿಟಿನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈಗ ಆ ಸ್ಟೇಜ್ಗೆ ಬಂದಿದ್ದೀವಿ ನಾವು, ಕಾನೂನು ಈ ಕಾನೂನುಗಳೆಲ್ಲ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಸೊ ಇದು ಅಷ್ಟೇ. ಈಗ ಏನು ಬ್ಲ್ಯಾಕ್ ಫಿಲ್ಮ್ ಮತ್ತು ಟಿಂಟೆಡ್ ಮೆಟೀರಿಯಲ್ ಬಗ್ಗೆ ಏನು ಈಗ ತೀರ್ಪಿದೆ, ಅದನ್ನು ಸಹ ನಾವು ಬಹಳ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ನಮ್ಮ ಭರವಸೆ. ಈಗ ಬಿ ಎಂ ಟಿ ಸಿ ಬಸ್ಗಳಿಗೂ ಅಪ್ಲೈ ಆಗುತ್ತೆ? ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅಲ್ಲಿ ಯಾಕೆಂದ್ರೆ ಅವರು ಫುಲ್ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟಿರ್ತಾರೆ, ಏನು ಕಾಣದೇ ಇಲ್ಲ. ಹೌದು, ಎಲ್ಲ ತೆಗಿಬೇಕದು ಆಲ್ರೆಡಿ ಅವ್ರಿಗೆ ನಾವು ಪತ್ರ ಬರೆದ್ಬಿಟ್ಟಿದೀವಿ, ದಯವಿಟ್ಟು ಎಲ್ಲ ತೆಗೀರಿ ಅಂತ. ಈಗ ಪೊಲೀಸ್ ಆಫೀಸರ್ಗಳಿಗೆ ಎಲ್ಲರಿಗೂ ಅನ್ವಯಿಸಾಗುತ್ತೆ, ಮಿಲಿಟರಿಗಳಿಗೂ ಎಲ್ಲರಿಗೂ. ಈವನ್ ಇವತ್ತು ಬಿ ಆರ್ ವಿ ಗ್ರೌಂಡ್ ಅಲ್ಲಿ ಬಹಳಷ್ಟು ಮಿಲಿಟರಿ ವೆಹಿಕಲ್ಸ್, ಡಿಫೆನ್ಸ್ ವೆಹಿಕಲ್ಸ್ ಎಲ್ಲ ಬಂದಿತ್ತು ಇವತ್ತು ತೆಗ್ಲಾಕ್ಲಿಕ್ಕೆ, ಅವ್ರು ತೆಗಿತಾ ಇದ್ದಾರೆ. ಎಲ್ಲರಿಗೂ ಆಗುತ್ತೆ. ಎಕ್ಸೆಂಪ್ಷನ್ ಯಾರಿಗೆ? ಎಕ್ಸೆಂಪ್ಷನ್ ಓನ್ಲಿ ಝಡ್ ಮತ್ತು ಝಡ್ ಪ್ಲಸ್ ಕ್ಯಾಟಗರಿ ಬಿ ಎ ಪಿ ಸಿ ಯಾರು ಇದ್ದಾರೆ, ಅಂದರೆ ಅವ್ರಿಗೆ ಝಡ್ ಕ್ಯಾಟಗರಿ ಸ್ಕೇಲ್ ಯಾರು ಕೊಟ್ಟಿದಾರಲ್ಲ ಅವ್ರಿಗೆ ಮಾತ್ರ ಅದು ಅನ್ವಯಿಸುತ್ತೆ. ಸೊ ರಾಜ್ಯದ ಮುಖ್ಯಮಂತ್ರಿಗೆ, ಗವರ್ನರ್ಗೆ ಅದು ಸುಮಾರು ಒಂದು ಜಾಸ್ತಿ ಜನ ಲಿಸ್ಟ್ ಇದೆ, ಅದು ನಾವು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಅದೊಂದು ಪಟ್ಟಿನೇ ಇದೆ, ಝಡ್ ಮತ್ತು ಝಡ್ ಕ್ಯಾಟಗರಿ ಇರೋರು ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಅವ್ರಿಗೆ ನಾವು ವಿನಾಯಿತಿ ಕೊಡಬಹುದು, ಅಂದರೆ ಅದರಲ್ಲಿ ಕಾನೂನಲ್ಲಿ ಕೊಡಬೇಕು ಅಂತ ಏನೂ ಇಲ್ಲ. ಬಟ್ ಆದರೆ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಅವ್ರಿಗೆ ಒಂದು ಕಮಿಟಿ, ಅಂದರೆ ಗೌರ್ಮೆಂಟಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿ ಅದರಲ್ಲಿ ಯಾರಿಗೆ ಎಕ್ಸೆಂಪ್ಷನ್ ಕೊಡಬಹುದು ಅವ್ರಿಗೆ ಎಕ್ಸೆಂಪ್ಷನ್ ಕೊಡಬಹುದು ಅಂದರೆ ಅದು ಸರ್ಕಾರ ತೀರ್ಮಾನ ಮಾಡಬಹುದು, ಕಮಿಟಿ ಮಾಡ್ಕೋಬೇಕು ಸರ್ಕಾರ ಮಾಡ್ಕೊಂಡು. ಈಗ ನಾಳೆ ನಾನೇ ಅಪ್ಲೈ ಮಾಡ್ತೀನಿ, ನನಗೆ ಇದ್ರೆ ಎಕ್ಸೆಂಪ್ಷನ್ ಕೊಡಬೇಕು? ಇಲ್ಲ ಇಲ್ಲ, ಓನ್ಲಿ ಝಡ್ ಮತ್ತು ಝಡ್ ಕ್ಯಾಟಗರಿ ಯಾರು ಕೊಡಬಹುದು ಅಂತ, ಕೊಡಬಹುದು ಬಿಡಬಹುದು ಅಂತ. ಸೊ ಉಳಿದವರಿಗೆ ಅವಕಾಶ ಇಲ್ಲ, ಸರ್ಕಾರದ ಮಟ್ಟದಲ್ಲೂ ಕೂಡ ಅವಕಾಶ ಇಲ್ಲ, ಯಾರಿಗೂ ಕೂಡ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಗ್ಲಾಸ್ ತೆಗಿಬೇಕು, ಅಂದ್ರೆ 4 ಸುತ್ತು, ಬ್ಯಾಕು, ಫ್ರಂಟು ಮತ್ತು 2 ಸೈಡು. ಹೌದು, ಬಟ್ ಆದರೆ ಒಂದು ಅದರಲ್ಲಿ ಕಾನೂನಿನಲ್ಲಿ ಒಂದು ಅವಕಾಶ ಇದೆ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಗೆ, ಅಂದರೆ ಕಾರ್ ಉತ್ಪಾದನೆ ಯಾರು ಮಾಡ್ತಾರೆ ಆ ಕಂಪ್ನಿಗಳಿಗೆ ಆ ಫ್ರಂಟ್ ಮತ್ತು ಬ್ಯಾಕ್ 70% ವಿಸಿಬಿಲಿಟಿ ಮತ್ತು ಸೈಡಲ್ಲಿ 50% ವಿಸಿಬಿಲಿಟಿ ಇಟ್ಕೊಂಡು ಅವರು ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೇ ಗ್ಲಾಸೇ ಅದೇ ಥರ ಹಾಕ್ಬೋದು ಅಂತ. ಸೊ ಓಕೆ ಓಕೆ, ಅದಕ್ಕೆ ಕೂಲಿಂಗ್ ಪೇಪರ್ ಹಾಕುವಾಗಿಲ್ಲ, ಹಾಕಂಗಿಲ್ಲ. ಬಟ್ ಟಿಂಟೆಡ್ ಗ್ಲಾಸ್ ಹಾಕ್ಬೋದು, ಅಂದರೆ ಮ್ಯಾನುಫ್ಯಾಕ್ಚರ್ ಉತ್ಪಾದನೆ ಮಾಡೋರು ಮಾತ್ರ, ಯಾರು ಬಳಕೆದಾರಲ್ಲ. ಅಂದರೆ ಒಂದ್ಸತಿ ಕಾರ್ ಒಂದು ಇದರಲ್ಲಿ ಕಂಪನಿಯಿಂದ ಹೊರಗಡೆ ಬಂದಮೇಲೆ ನಂತರ ಏನು ಹಾಕೋಕ್ಕಾಗಲ್ಲ, ಯಾಕಂದರೆ ಕಂಪನಿಯಿಂದ ಹೊರಡೆ ಬಂದಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಮಾಡುವಾಗ ಆರ್ ಟಿ ಒ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡ್ತಾರೆ, ಅದು ಅದು ಆಸ್ ಪರ್ ಸ್ಟ್ಯಾಂಡರ್ಡ್ ಇರಬೇಕು, ರೂಲ್ 100 ಪ್ರಕಾರ ಇರಬೇಕು. ಆವಾಗ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ, ನಂತರ ಏನು ಹಾಕಂಗಿಲ್ಲ. ರೈಟ್, ಅದಕ್ಕೆ ಸಪ್ರೇಟ್ ಕೋಟಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ನೇರವಾಗಿ ARIIಗೆ ಕೊಟ್ಬಿಟ್ರೆ ಅಲ್ಲಿಂದ ಅಪ್ರೂವಲ್ ಆಗಿಬಿಟ್ರೆ ಅದು ಇವಾಗ ಏನು 30 ಬ್ಯಾಕು ಫ್ರಂಟು 30 ಕೊಟ್ಟಿದ್ದಾರೆ. ಇವಾಗ ಏನಾಗಿದೆ ಜನಕ್ಕೆ ಕನ್ಫ್ಯೂಷನ್, ಏನು ನೀವು ಹೇಳಿದಾಗ ಏನಾಗಿದೆ ಸರ್, ಕೂಲಿಂಗ್ ಪೇಪರಲ್ಲಿ 50% ಸೈಡಲ್ಲಿ 70% ಈ ಕಡೆ ಇದ್ದರೆ ಸಾಕು, ನಾನು ಕೂಲಿಂಗ್ ಪೇಪರ್ 30% ಇದೆ ಅಂತ ಅಂದ್ಕೊಂಡಿದ್ದಾರೆ. ಸಾಹೇಬ್ರು ಏನು ಹೇಳ್ತಿದ್ದಾರೆ, ಮ್ಯಾನುಫ್ಯಾಕ್ಚರರು ಆ ಗ್ಲಾಸನ್ನು ಹಾಕೋದಕ್ಕೆ ಮಾತ್ರ ಪ್ರಾವಿಷನ್, ನೀವು ಗಾಡಿ ತೊಗೊಂಡಾದ್ಮೇಲೆ ನಮಗೆ ಹಾಕ್ಲಿಕ್ಕೆ ಪ್ರಾವಿಷನ್ ಇಲ್ಲ ಅಂತ ಸಾಹೇಬ್ರು ಹೇಳ್ತಾ ಇರೋದು. ಅಂದರೆ ಅದು ಇವಾಗ 3D ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದು, ನನ್ನ ಗಾಡಿ ಕೂಡ ಹಾಕಿದ್ದು 7,200 ರೂಪಾಯಿ ಕೊಟ್ಟಿದ್ದೀನಿ, ಅರ್ಧ ಹಾಕ್ಬೇಕು. ಅದು 3D, ಯಾಕಂದರೆ ಕ್ಲಿಯರ್ ಅದು 50% ಕಾಣಿಸುತ್ತೆ. ಸೊ ಸನ್ಲೈಟ್ ಅವಾಯ್ಡ್ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲ, ಅದು ಏನೇ ಇದ್ರೂ ಕೂಡ ಮ್ಯಾನುಫ್ಯಾಕ್ಚರಿಂದ ಮಾತ್ರ ಮಾಡಕ್ಕೆ ಸಾಧ್ಯ, ಉಳಿದವ್ರ ಕಾನೂನನ್ನು ಪಾಲಿಸಬೇಕು ಅಂತೇಳಿ. ಸೊ ಸಾರ್ವಜನಿಕರಿಗೆ ಈಗಾಗಲೇ ಬೆಂಗಳೂರಿನಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ. ಸೊ ಎಲ್ಲೆಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದಕ್ಕೆ, ಎಲ್ಲೆಲ್ಲಿ ಕೂಲಿಂಗ್ ಪೇಪರ್ ತೆಗೆಯೋ ಕೆಲಸ ಇದೆ ಫುಲ್ ದೇಶಕ್ಕೆ? ಈಗ ಬೆಂಗಳೂರಲ್ಲಿ ನಾವು ನಿನ್ನೆ ಮೊನ್ನೆ ಸ್ವಲ್ಪ ಜನ ನಮಗೆ ಬಂದು ಹೇಳ್ತಾ ಇದ್ರು,
ಈ ಕೂಲಿಂಗ್ ಪೇಪರ್ ತೆಗೆದಿದ್ದೀರಾ 19 ರೆಡ್ ಲೈನ್ ಇಟ್ಟಿದ್ದೀರಾ ಅದನ್ನ ಏನಾದರೂ ಪೋಸ್ಟ್‌ಪೋನ್ ಮಾಡೋಕೆ ಸಾಧ್ಯತೆ ಇದೆಯಾ ಇಲ್ಲ ಈಗೇನಾಗಿದೆ ಬಹಳ ಜನ ನಮಗೆ ಹೇಳ್ತಾ ಇದ್ದಾರೆ 300 ರೂಪಾಯಿ 500 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಪೊಲೀಸ್ ಅವರು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಬಹುದಲ್ಲ ಅಂತ ಅದಕ್ಕಾಗಿ ನಾವು ಉಚಿತ ಕೇಂದ್ರಗಳು 10 ಕಡೆ ನಾವು ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ಯಾರು ಬೇಕಾದರೂ ಹೋಗಿ ತಮ್ಮ ಏನು ಕಲರ್ ಫಿಲ್ಮ್ಸ್ ಇದೆ ಅಥವಾ ಬ್ಲ್ಯಾಕ್ ಫಿಲ್ಮ್ಸ್ ಇದೆ ಅದು ತಕ್ಕಿಸಬಹುದು ಫ್ರೀ ಆಫ್ ಕಾಸ್ಟ್ ಅದು ಉಚಿತವಾಗಿ ಮಾಡ್ತಾ ಇದ್ದೀವಿ ಅದು ಮತ್ತೆ ಈಗ 19ನೇ ತಾರೀಕವರೆಗೂ ಟೈಮ್ ಕೊಟ್ಟಿದ್ದೀವಿ ಐ ಥಿಂಕ್ ರೀಸನಬಲ್ ಟೈಮ್ ಅಂತ ನಾವು ಯಾಕಂದರೆ 15 ದಿವಸ ಟೈಮ್ ಕೊಟ್ಟಿರೋದು ರೀಸನಬಲ್ ಟೈಮ್ ಯಾಕಂದರೆ 4ನೇ ತಾರೀಕಿಂದಲೇ ನಾವು ಜಾರಿ ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡಬೇಕು ಆ್ಯಕ್ಚುಲಿ ನಾವು ಈಗ ಬೇರೆ ನಗರಗಳಲ್ಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಕೇಸು ಹಾಕ್ತಾ ಇದ್ದಾರೆ ಮತ್ತು ಅಲ್ಲೇ ಸ್ಪಾಟಲ್ಲೂ ತೆಗಿತಾ ಇದ್ದಾರೆ ಬಟ್ ನಾವು ಇಲ್ಲಿ ಯಾಕಂದರೆ 9 ಲಕ್ಷ ವಾಹನಗಳಿದೆ ಬೆಂಗಳೂರಲ್ಲಿ ಫೋರ್ ವೀಲರ್ಸ್ ಆ್ಯಂಡ್ ಅಬೌವ್ 9 ಲಕ್ಷ ವಾಹನಗಳಿಗೆ ಸ್ವಲ್ಪ ಕಾಲಾವಕಾಶ ಕೊಡೋಣ ರೀಸನಬಲ್ ಕಾಲಾವಕಾಶ ಕೊಡೋಣ ಅಂತ 15 ದಿವಸ ಟೈಮ್ ಕೊಟ್ಟಿದ್ವಿ ಐ ಥಿಂಕ್ ರೀಸನಬಲ್ ಅಂತ ನಮಗೆ ಅನಿಸಿದೆ ಸೊ 19ರ ನಂತರ ಪೋಸ್ಟ್ಪೋನ್ ಏನಾಗಲ್ಲ ಇಲ್ಲ 19 ದಿವಸ ಡೆಡ್ಲೈನ್ ಡೆಡ್ಲೈನ್ ಹೌದು ಸೊ 19ರೊಳಗೆ ನೀವೆಲ್ಲ ಮಾಡಿಸ್ಬೇಕು ಸೊ ಅಷ್ಟೊಳಗಾಗಲೇ ನೀವೆಲ್ಲ ತಯಾರಾಗಿದ್ದೀರಿ ಅದಕ್ಕೆ ಹೌದು ಸರ್ ನಾವು ಇವಾಗ ಅದೇ ತಯಾರಾಗಿದ್ದು ಅಂದರೆ ಇವಾಗ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ತೆಗಿಯುವವರೆಗೂ ಅಂದರೆ ಪ್ರೈವೇಟ್ ವೆಹಿಕಲ್ ತೆಗಿಯುವವರೆಗೂ ನಾವು ಸ್ವಲ್ಪ ತಡ್ಕೊಂಡಿದ್ದೀವಿ 50% ವೆಹಿಕಲ್ ತೆಗೆದಿದ್ದೀವಿ ಇವಾಗ ನಮ್ಮ ಹತ್ರ 50 ಗಾಡಿ ಇದ್ದರೆ 25 ಗಾಡಿ ತೆಗೆದಿದ್ದು 25 ಗಾಡಿ ಯಾಕೆಂತ ಹೇಳಿದ್ರೆ ಯೂಸರ್ಸ್ ಕೇಳ್ತಾರಲ್ವ ಅವ್ರು ಕೇಳಲಿಕ್ಕೆ ಇವಾಗ ತಕ್ಷಣ ಕೊಡೋದಕ್ಕೆ ಒಂದು ಸರಿ ಎಲ್ರಿಗೂ ಗೊತ್ತಾಯಿತು ಇದರಲ್ಲಿ ಕೂಲಿಂಗ್ ಪೇಪರ್ ಇರೋ ಗಾಡಿ ಇನ್ನು ಸಿಗೋದೇ ಇಲ್ಲ ಅಂತ ಹೇಳುವ ಒಂದು ಅವೇರ್ನೆಸ್ ಜನಕ್ಕೆ ಬಂದಾದ್ಮೇಲೆ ನಾವು ತೆಗೆದು ಬಿಡ್ತೀವಿ ಅದನ್ನ ರೈಟ್ ಅಲ್ಲಿ ಅಲ್ಲಿವರೆಗೂ ನೀವು ಮೇಂಟೈನ್ ಮಾಡ್ತೀರಿ ಹೌದು ಅಲ್ಲಿವರೆಗೂ ಕೊನೆಯದಾಗಿ ಈ ಈ ಕಾನೂನಿನ ಅಗತ್ಯ ಮತ್ತು ಉದ್ದೇಶ ಏನನ್ನೋದನ್ನು ಸಾರ್ವಜನಿಕರಿಗೆ ತಾವು ತಿಳಿಸ್ತೀರಿ ಅಂದ್ಕೊಂಡಿದ್ದೀನಿ ಒಟ್ಟಾರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಈ ಕಾನೂನನ್ನು ಯಾಕೆ ಪಾಲಿಸಬೇಕು ಈ ಕಾನೂನನ್ನು ಪೊಲೀಸರು ಜಾರಿಗೆ ತರ್ತಾ ಇದ್ದಾರೆ ಇದು ಪೊಲೀಸರದಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಇದನ್ನು ಯಾಕೆ ಪಾಲಿಸಬೇಕು ಅನ್ನೋದನ್ನು ಸಲೀಮ್ ಅವರು ತಿಳಿಸ್ಕೊಡ್ತಾರೆ ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್